ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾ ಇರೋದು ಏನು ಅಡುಗೆ ಅಂತ ಹೇಳೋದಾದರೆ ರಂಗ್ ರೈಸ್. ಎಸ್, ಹೆಸರೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಗೊತ್ತು, ತುಂಬ ಇಷ್ಟಪಟ್ಟು ನೋಡ್ತೀರಾ ಅಂತಲೂ ಗೊತ್ತು. ಸೊ ಕೊನೆವರೆಗೂ ವೀಡಿಯೋನ ನೋಡಿ, ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ಈಗ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಕೆ ಮುಂಚೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಿದ್ರೆ ತಡ ಮಾಡೋದು ಬೇಡ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಂಡು ಆಮೇಲೆ ಶುರು ಮಾಡೋಣವಾ? ಓಕೆ, ಈಗ ನೀವು ನೋಡ್ತಾ ಇದ್ದೀರಾ ಮೇಯ್ನಾಗಿ ಕಲರ್ಫುಲ್ಲಾಗಿ ಎಲ್ಲ ತರಕಾರಿಗಳು ಕಾಣಿಸ್ತಾ ಇದೆ. ಯಾವ್ಯಾವ ತರಕಾರಿ ಇದೆ ಅಂತ ಮೊದಲನೇದಾಗಿ ನಾವು ಹೇಳೋದಾದರೆ, ಇಲ್ಲಿ ರೆಡ್ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀವಿ. ಸೊ ಎಲ್ಲೋ ಕೂಡ ನೀವು ಬಳಸ್ಕೋಬಹುದು, ರೆಡ್ ಮತ್ತು ಗ್ರೀನ್ ಕ್ಯಾಪ್ಸಿಕಮ್. ಹಸಿರುಮೆಣಸಿನ್ಕಾಯಿ, ಟೊಮ್ಯಾಟೊ ತೊಗೊಂಡಿದ್ದೀವಿ, 1-2 ಟೊಮ್ಯಾಟೊ ತೊಗೊಂಡಿದ್ದೀವಿ. ಸ್ವಲ್ಪ ಈರುಳ್ಳಿ, ಈರುಳ್ಳಿ ಕೂಡ ಒಗ್ಗರಣೆಗೆ ಬೇಕಾಗತ್ತೆ. ಸೊ ಇದು ತರಕಾರಿಗಳು ಏನೇನು ಬೇಕು ಅನ್ನೋದು ಮೊದಲನೇದಾಗಿ ಇಷ್ಟು. ನೀವು ಜೊತೆಗೆ ಎಲ್ಲೋ ಕ್ಯಾಪ್ಸಿಕಮ್ಮು ಕೂಡ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಎಲ್ಲರೂ ಇಷ್ಟಪಟ್ಟು ತಿನ್ನಬಹುದು. ಇದ್ಬಿಟ್ರೆ ಇನ್ನೇನು ಬೇಕು ಅಂತ ಹೇಳೋದಾದರೆ, ಒಗ್ಗರಣೆಗೆ ನಮಗೆ ಕಡಲೆಬೇಳೆ ಕೂಡ ತೊಗೊಂಡಿದ್ದೀವಿ. ಸೊ ಕಡಲೆಬೇಳೆ ಮತ್ತು ಸಾಸಿವೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ, ಒಗ್ಗರಣೆಗೆ ಬೇಕೇ ಬೇಕಲ್ವಾ. ಸೊ ಎರಡನೇದಾಗಿ ಸಾಸಿವೆಯನ್ನು ತೊಗೊಂಡಿದ್ದೀವಿ. ಸೊ ಇವೆರಡು ಒಗ್ಗರಣೆಗೆ ಬೇಕಾಗತ್ತೆ. ಸೊ ಸಾಸಿವೆಯನ್ನು ತೊಗೊಂಡಿದ್ದೀವಿ, ಇದ್ರ ಜೊತೆಗೆ ನಮಗೆ ಸ್ವಲ್ಪ ಕಡಲೆಬೀಜ ಬೇಕು ಮತ್ತು ಕರಿಬೇವು ಬೇಕು. ಸೊ ಇಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ನಮಗೆ ಏನೇನು ಬೇಕು ಅನ್ನೋದು, ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಸೊ ಈಗ ಹೇಗೆ ಮಾಡಿದ್ರು ರಂಗ್ ರೈಸ್ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಒಂದು ಬಾಣಲಿಯನ್ನು ತೊಗೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀವಿ, 2-3 ಸ್ಪೂನಷ್ಟು ಎಣ್ಣೆ ಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ನೀವು ಅದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕಬೇಕು, ಹಾಗೆ ಎಣ್ಣೆ ಕಾಯೋಕ್ಕೂ ಮುಂಚೆ ಹಾಕಬೇಡಿ. ಸೊ ಮೊದಲನೇದಾಗಿ ಸಾಸಿವೆಯನ್ನು ಹಾಕ್ತಾ ಇದ್ದೀವಿ, ಸಾಸಿವೆ ಸಿಡಿಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕಿ. ಸೊ ಇದಾದಮೇಲೆ ಕಡಲೆಬೇಳೆ ಹಾಕ್ತಾ ಇದ್ದೀವಿ, ಮತ್ತು ಕಡಲೆಬೀಜ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಕಡಲೆಬೀಜ ಸ್ವಲ್ಪ ಹಸಿ ಇದ್ದರೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಓಕೆ, ಈಗ ಈರುಳ್ಳಿಯನ್ನು ಹಾಕೋತಾ ಇದ್ದೀವಿ. ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ, ತೀರಾ ಬೇಯಿಸೋದಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಬೇಯಿಸ್ಕೊಳ್ಳಿ. ಈರುಳ್ಳಿಯನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಉದ್ದುದಕ್ಕೆ ಕಟ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಹಾಕೋತಾ ಇದ್ದೀವಿ. ಸೊ ಕರಿಬೇವು ಸಿಡಿಯುತ್ತೆ ಅಂತ ಈಗ ಹಾಕೋತಾ ಇದ್ದೀವಿ, ನಿಮಗೆ ಪರವಾಗಿಲ್ಲ ಅಂತಂದರೆ ಆಗಲಿ ಯೂಸ್ ಮಾಡ್ಕೋಬೋದು. ಓಕೆ, ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿದ್ದೀವಿ. ಸೊ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಸ್ವಲ್ಪ ಬೇಯ್ತಾ ಇದೆ ಅಂತ ಗೊತ್ತಾದಾಗಲೇ ನೆಕ್ಸ್ಟು ಟೊಮ್ಯಾಟೊ ಹಾಕೋಬೇಕು. ನೀವು ಟೊಮ್ಯಾಟೊನ ಸಣ್ಣದಾಗಿ ಕೂಡ ಹಚ್ಕೊಂಡು ಹಾಕೋಬೋದು, ಇಲ್ಲಿ ಸ್ವಲ್ಪ ನಾವು ದೊಡ್ಡ ಸೈಜಲ್ಲಿ ಕಟ್ ಮಾಡೋ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಹಾಕೋಬೇಕು, ಟೊಮ್ಯಾಟೊ ಬೇಗ ಬೇಯುತ್ತೆ. ಸೊ ಅದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು. ನೀವು ಟೊಮ್ಯಾಟೊ ಬೆಂದಿಲ್ಲ ಅಂತಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದರಿಂದ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಟೊಮ್ಯಾಟೊ
ಮೆಣಸಿನ್ಕಾಯಿ ಮೂರು ಮಾತ್ರ ಇಲ್ಲಿ ಹಾಕಿದ್ದೀವಿ. ಸೊ ಇದಾದಮೇಲೆ ನಾವು ನೆಕ್ಸ್ಟು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಳೋಣ. ಸೊ ನಾವು ಗ್ರೀನ್ ಮತ್ತು ಎರಡು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀವಿ. ಎಲ್ಲೋ ಬೇಕಾದರೆ ಎಲ್ಲೋ ಕೂಡ ತೊಗೊಬೋದು, ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಟೇಸ್ಟಿಯಾಗಿರುತ್ತೆ. ಸೊ ಆದಷ್ಟು ನಿಮ್ಗೆ ಯಾವುದಿಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ. ನೀವು ಇದನ್ನು ಸಣ್ಣದಾಗಿ ಹೆಚ್ಕೋಬೋದು, ನಾನು ಇಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಒಂದೇ ಉದ್ದೇಶಕ್ಕೆ, ಮತ್ತು ಟೇಸ್ಟಿಯಾಗಿರುತ್ತೆ ಕೂಡ, ಅದರಿಂದ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ಸೊ ನೀವು ಬೇಕಿದ್ರೆ ಇದನ್ನು ಸಣ್ಣದಾಗಿ ಕೂಡ ಹೆಚ್ಕೋಬಹುದು. ಸೊ ಈಗ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ನಾವು ಮೆಣಸಿನ್ಕಾಯಿ ಅಂದರೆ ದಪ್ಪ ಮೆಣಸಿನ್ಕಾಯಿನ ಕೊನೆಯಲ್ಲಿ ಹಾಕ್ತೀವಿ ಅಂತ ಹೇಳೋದಾದರೆ, ಬೇಗ ಬೆಂದೋಗುತ್ತೆ. ಸೊ ಬೇಗ ಫ್ರೈ ಆಗೋದ್ರಿಂದ ನಾವು ಅದನ್ನು ಕೊನೆಯಲ್ಲಿ ಹಾಕೋತಾ ಇದ್ದೀವಿ. ಮೊದಲೇ ಹಾಕಿಬಿಟ್ರೆ ಬೇಗ ಬೆಂದೋಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ನಾವು ಕೊನೆಯಲ್ಲಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನಿಮಗೆ ಅವಶ್ಯಕತೆ ಇದೆ. ಚೆನ್ನಾಗಿ ಬೆಂದಾದಮೇಲೆ ಅಥವಾ ಫ್ರೈ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನಾವು ಇದಕ್ಕೆ ಈಗ ಅರಿಶಿನ ಹಾಕೋತಾ ಇದ್ದೀವಿ. ಒಂದು ಟೀಸ್ಪೂನ್ ಅಷ್ಟು ಸಾಕು. ಸ್ವಲ್ಪ ಉಪ್ಪು, ಯಾಕೆಂದ್ರೆ ಈ ಮೊದಲೇ ನಾವು ಉಪ್ಪನ್ನು ಹಾಕಿದ್ವಿ, ಅದರಿಂದ ಒಂಚೂರು ಉಪ್ಪನ್ನು ಹಾಕೋತಾ ಇದ್ದೀವಿ ರುಚಿಗೆ ತಕ್ಕಷ್ಟು. ಗೊಜ್ಜು ರೆಡಿ ಇದೆ. ನಾವು ಬೇಕಿದ್ರೆ ಇದನ್ನ ಒಂದಿನ ಅಥವಾ ಎರಡು ದಿನ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಡಬಹುದು. ಸೊ ಈಗ ನಾವು ಇದಕ್ಕೆ ರೈಸ್ ಅನ್ನು ಹಾಕೋತಾ ಇದ್ದೀವಿ. ನೀಟಾಗಿ ಗೊಜ್ಜಿಗೆ ಮಿಕ್ಸ್ ಮಾಡ್ಕೋಬೇಕು ರೈಸ್ನ. ಎಷ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋತೀವೋ ಅಷ್ಟು ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಮತ್ತು ಗೊಜ್ಜು ಕೂಡ ರೈಸ್ಗೆ ನೀಟಾಗಿ ಹೊಂದುತ್ತೆ. ಎಷ್ಟು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಲ್ಲ. ಫೈನಲಿ ರಂಗ್ ರೈಸ್ ಇಸ್ ರೆಡಿ ಟು ಈಟ್. ವಾವ್, ಎಸ್. ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಗಿದೆ. ವಾವ್, ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ. ನಿಜಕ್ಕೂ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಮಾಡೋದಕ್ಕೆ ಟ್ರೈ ಮಾಡಿ, ನಿಜಕ್ಕೂ ಒಳ್ಳೆ ಟೇಸ್ಟ್ ಸಿಗುತ್ತೆ. ಆ್ಯಂಡ್ ನೀವು ಕೂಡ ಕಮೆಂಟ್ ಮಾಡ್ತೀರಾ ತುಂಬ ಅದ್ಭುತವಾದ ಟೇಸ್ಟ್ ಇತ್ತು ಅಂತ. ನಾನು ಕೂಡ ನೀವು ಕಮೆಂಟ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಸೊ ನೀವು ಕೂಡ ವಾಚ್ ಮಾಡಬಹುದು, ಲೈಕ್ ಮಾಡಬಹುದು, ಶೇರ್ ಕೂಡ ಮಾಡಬಹುದು. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಅಡುಗೆ ವಿಧಾನಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ತಾ ಇರಿ. ಇದೇ ರೀತಿ ಅಡುಗೆಗಳು ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮನ್ನು ಎಂಕರೇಜ್ ಮಾಡಿದ್ರೆ ಹೊಸ ಅಡುಗೆಗಳನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಇರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.